ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಯ ಡಿಸೆಂಬರ್ನ ಮೆಗಾ ಸರ್ವೆ ಕಂಪ್ಲೀಟ್ ಆಯ್ತು ಎಸ್ ಯಾರು ಏನ್ ಕತೆ ನಿಮ್ಗೆ ಗೊತ್ತಿರಲಿ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಡಿಸೆಂಬರ್ ಸರ್ವೆ ಬಹಳಷ್ಟು ವ್ಯತ್ಯಾಸಗಳಿದೆ ಡಿಸೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ತೊಂಬತ್ತ ಮೂರರಲ್ಲಿ ಕಾಂಗ್ರೆಸ್ ಎಂಬತ್ತೇಳರಲ್ಲಿ ಜೆ ಡಿ ಎಸ್ ಮೂವತ್ತೊಂಬತ್ತರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಸೇರಿದಂತೆ ಪಕ್ಷೇತರರು ಐದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂಡ್ ಅಕ್ಟೋಬರ್ ನಲ್ಲಿ ಬಿಜೆಪಿ ಒನ್ ನಾಟ್ ಫೋರ್ ಕಾಂಗ್ರೆಸ್ ಏಟಿ ನೈನ್ ಜೆ ಡಿ ಎಸ್ ಇಪ್ಪತ್ತೊಂಬತ್ತು ಇಂಡಿಪೆಂಡೆನ್ಸ್ ಎರಡು ನವೆಂಬರ್ ಬಿಜೆಪಿ ತೊಂಬತ್ತೆಂಟು ಕಾಂಗ್ರೆಸ್ ತೊಂಬತ್ತು ಜೆ ಡಿ ಎಸ್ ಮೂವತ್ ಮೂರು ಇಂಡಿಪೆಂಡೆಂಟ್ ಮೂರು ಬಟ್ ನಾ ಡಿಸೆಂಬರ್ ಸರ್ವೆನಲ್ಲಿ ಬಿಜೆಪಿ ತೊಂಬತ್ ಮೂರು ಎಂಬತ್ತೇಳರಲ್ಲಿ ಕಾಂಗ್ರೆಸ್ ಮೂವತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಐದರಲ್ಲಿ ನಾಲ್ಕರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಒಂದರಲ್ಲಿ ಇಂಡಿಪೆಂಡೆಂಟ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎವ್ರಿ ಫಿಫ್ಟೀನ್ ಡೇಸ್ ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗ್ತಿತ್ತು ನಾವು ಪ್ರತಿ ತಿಂಗಳ ಟ್ರೆಂಡನ್ನು ಕೊಡ್ತಾ ಹೋಗ್ತಾ ಇದ್ದಾವೆ ಆ ಪೊಲಿಟಿಕಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಏನೇನು ಬದಲಾವಣೆ ಆಗುತ್ತೆ ಅದನ್ನು ಆಧರಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಸಂಗ್ರಹಿಸಿ ನಾವು ನಿಮ್ಗೆ ಕೊಡಲಿಕ್ಕೆ ಕೊಟ್ಟಿದ್ದೇವೆ ಡಿಸೆಂಬರ್ ಕರ್ನಾಟಕ ಸರ್ವೆ ಪ್ರಕಾರ ಬಿಜೆಪಿ ತೊಂಬತ್ಮೂರು ಕಾಂಗ್ರೆಸ್ ಎಂಬತ್ತೇಳು ಜೆ ಡಿ ಎಸ್ ಮೂವತ್ತೊಂಬತ್ತು ಜನಾರ್ದನ್ ರೆಡ್ಡಿ ಪಾರ್ಟಿ ನಾಲ್ಕು ಇತರೆ ಒಂದು ಸೇರಿ ಒಟ್ಟು ಐದು ಜನ ಇದ್ದಾರೆ ಎಸ್ ಹಾಗೆ ನೋಡಿದ್ರೆ ನಮ್ಮ ಕಂಪೇರ್ ಮಾಡಿದ್ರೆ ಅಂದರೆ ಏನಪ್ಪಾ ಇದು ಅಂದರೆ ಬಿಜೆಪಿ ಅಕ್ಟೋಬರ್ನಲ್ಲಿ ನೂರ ನಾಲ್ಕಿತ್ತು ಇತ್ತು ನಮ್ಮ ಕರ್ನಾಟಕ ಸರ್ವೆ ಪ್ರಕಾರ ಈಗ ತೊಂಬತ್ ಮೂರು ಆಲ್ಮೋಸ್ಟ್ ಹನ್ನೊಂದು ಕ್ಷೇತ್ರದಲ್ಲಿ ಡೌನ್ಫಾಲ್ ಆಗಿದೆ ಅದೇ ರೀತಿ ಇಲ್ಲಿ ಗೇನ್ ಆಗ್ತಿರೋದು ಜೆಡಿಎಸ್ ವಿಶೇಷವಾಗಿ ಆಫ್ಟರ್ ಪಂಚರತ್ನ ಯಾತ್ರೆ ಬಳಿಕ ಜೆಡಿಎಸ್ ಹತ್ತು ಟಿಕೆಟ್ ಕೂಡ ಸ್ವಲ್ಪ ಪ್ಲಸ್ ಆಗಿದೆ ಗೆ ಸೊ ತುಂಬಾ ಜನ ಅನ್ಕೊಬಹುದು ಏನಪ್ಪಾ ಜೆಡಿಎಸ್ ಮೂವತ್ತೊಂಬತ್ತು ಬಂದಿದೆಯಲ್ಲ ಹೆಂಗ್ ಸಾಧ್ಯ ಇದು ಅಂತ ಹೆಂಗ್ ಸಾಧ್ಯ ಅಂದ್ರೆ ತೊಂಬತ್ ಮೂರು ಟಿಕೆಟ್ ಅನೌನ್ಸ್ ಆಗಿದೆ ಜೊತೆಗೆ ಕ್ಲಿಯರ್ ಕಟ್ ಆಗಿದ್ದಾರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸನ್ನು ಒಡೆದು ಮುನ್ನುಗ್ತಾ ಇದೆ ಜೆ ಡಿ ಎಸ್ ಹಳೆ ಮೈಸೂರು ಭಾಗದಲ್ಲಿ ಹೀಗಾಗಿ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಈ ಈ ಕ್ಷಣಕ್ಕೆ ಮುನ್ನಡೆಯನ್ನು ಸಾರಿಸಿದರೆ ಕಾಂಗ್ರೆಸ್ ಯಾಕೋ ಟೇಕ್ ಆಫ್ ಆಗೋ ಥರ ಕಾಣಿಸ್ತಾನೇ ಇಲ್ಲ ನಮ್ಮ ಕಳೆದ ಮೂರು ಸಾವಿರದಲ್ಲಿ ಒಂದು ಎರಡು ಮೂರು ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಇಲ್ಲ ಅಕ್ಟೋಬರಲ್ಲಿ ಎಂಬತ್ತೊಂಬತ್ತರಲ್ಲಿ ಮುನ್ನಡೆ ಇತ್ತು ನವೆಂಬರ್ಗೆ ತೊಂಬತ್ತು ಬಂತು ಈಗ ಎಂಬತ್ತ ಏಳು ಅಷ್ಟರಲ್ಲೇ ಒಂದು ಮತ ಎರಡು ಕ್ಷೇತ್ರದಲ್ಲಿ ಮಾತ್ರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಬಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ಲಸ್ಸು ಮೈನಸ್ ನಾವು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ರೀತಿ ಕುತೂಹಲವನ್ನು ಮೂಡಿಸ್ತಾ ಇದೆ ಸದ್ಯಕ್ಕೆ ಕಳೆದ ಮೂರು ತಿಂಗಳಲ್ಲೂ ಕೂಡ ಯಾವ ಪಾರ್ಟಿಗೆ ಮೆಜಾರಿಟಿಯನ್ನು ನಾವು ಕಾಣಿಸ್ತಾ ಇಲ್ಲ ಒಂದು ಕಡೆ ಬಿ ಜೆ ಪಿಗೆ ಆಡಳಿತ ವಿರೋಧಿ ಅಲೆ ಅನ್ನೋ ಥರ ಚರ್ಚೆ ಆಗ್ತಾ ಇದ್ರು ಕೂಡ ಬಿ ಜೆ ಪಿನೇ ಬಹುದೊಡ್ಡ ಪಕ್ಷವಾಗಿ ಬರ್ತಾ ಇದೆ ಶಿವ ಬಿಜೆಪಿ ಇದು ಬಹುದೊಡ್ಡ ಪಕ್ಷವಾಗಿ ಬರ್ತಾ ಇದೆ ಒಂದು ಜೊತೆಗೆ ಇಲ್ಲಿ ಬಹುಮತ ಬರ್ತಾ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಗೆ ನೂರ ನಾಲ್ಕೇನಿತ್ತು ಆ ಒಂದು ಆಸ್ಪಾಸ್ನಲ್ಲೇ ಅಕ್ಟೋಬರ್ ಅಲ್ಲಿ ಇತ್ತು ನವೆಂಬರ್ ಅಲ್ಲಿ ಕಮ್ಮಿ ಆಯಿತು ಈಗ ಡಿಸೆಂಬರ್ ಅಲ್ಲಿ ಅದಕ್ಕಿಂತ ಹತ್ತು ಸೀಟು ಕಡಿಮೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ನಮ್ಮ ಸರ್ವೆ ಪ್ರಕಾರ ಇನ್ನು ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡಿಕೊಂಡು ಆಗುತ್ತೆ ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಒಂದು ನಾನೇ ಸಿಎಂ ಆಗಿಬಿಡ್ತೀನಿ ಅನ್ನೋ ಒಂದು ಕನ್ಸ್ ಕಾಣ್ತಾ ಇದ್ದಾರೆ ಇಬ್ರು ನಾಯಕರು ಸೊ ಅವ್ರಿಗೆ ಒಂದು ರೀತಿ ಏನಪ್ಪ ಇಷ್ಟು ಇನ್ನೂ ಅದೇ ರೀತಿ ಇದೆಯಾ ಪಕ್ಷ ಅನ್ನೋ ಥರ ಚರ್ಚೆ ಆಗ್ತಿದೆ ಸೊ ಎರಡು ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳೆ ಡಿ ಎಸ್ ಎಲ್ಲೋ ಒಂದ್ ಕಡೆ ಮುನ್ನುಗ್ಬಹುದು ಅಂತ ಅನ್ಸುತ್ತಾ ಎಸ್ ಜೆಡಿಎಸ್ ಈಗ ತೊಂಬತ್ ಮೂರು ಕ್ಷೇತ್ರಗಳನ್ನ ಘೋಷಣೆ ಮಾಡಿದೆ ಹಾಸನ ಜಿಲ್ಲೆಯ ಏಳು ಮತ್ತೆ ಕಡೂರು ಮತ್ತೆ ಶಿರಾ ಸೇರಿದಂಗೆ ಸೊ ಇನ್ನೇನು ಘೋಷಣೆ ಮಾಡಿರ್ತಕ್ಕಂಥ ಕ್ಷೇತ್ರಗಳನ್ನ ನೋಡ್ಕೊಂಡ್ರು ಅದ್ರಲ್ಲೆಲ್ಲ ಒಂದು ಐದ್ ಐದ್ ಬರಬಹುದೇನು ಅಲ್ಲಿ ಐದು ನಾಲ್ಕರಿಂದ ಐದು ಆಗ ನೋಡಿದಾಗ ನಲವತ್ಮೂರು ನಲವತ್ನಾಲ್ಕರ ಲೈಕ್ ಅಂದ್ರೆ ಅಂತ ಇವತ್ತಿಗೆ ದೊಡ್ಡ ಮ್ಯಾಜಿಕ್ ಮಾಡ್ಲಿಕ್ಕೆ ಸದ್ಯಕ್ಕೆ ಸಾಧ್ಯ ಬಟ್ ಹೋಗ್ತಾ ಪಂಚರತ್ನ ರಥ ಯಾತ್ರೆ ಆದ್ಮೇಲೆ ಟಿಕೆಟ್ ಘೋಷಣೆ ಮಾಡಿದ್ಮೇಲೆ ಅದರ ಇದು ನೋಡಿ ಅಕ್ಟೋಬರ್ಲಿ ಜೆಡಿಎಸ್ ಇತ್ತು ಈಗ ಡಿಸೆಂಬರ್ ಒಳಗೆ ಮೂವತ್ತೊಂಬತ್ತು ಹತ್ತು ಸ್ಥಾನಗಳು ಚೇಂಜಸ್ ಆಯ್ತು ಬಿಜೆಪಿ ನೂರ್ ನಾಲ್ಕು ಇತ್ತು ತೊಂಬತ್ ಮೂರು ಹನ್ನೊಂದು ಸ್ಥಾನ ಮೈನಸ್ ಆಯ್ತು ಕಾಂಗ್ರೆಸ್ ಎಂಬತ್ತೊಂಬತ್ತಿತ್ತು ಎಂಬತ್ತೇಳು ಕಾಂಗ್ರೆಸ್ ಏನು ಚೇಂಜಸ್ ಆಗ್ತಾ ಇಲ್ಲ ಅವ್ರ ಚೇಂಜಸ್ ಯಾವಾಗ ಆಗತ್ತೆ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಕ್ಯಾಂಡಿಟ್ ಅಂತ ಅನೌನ್ಸ್ ಹ್ಮ್ ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಗೆ

ಎರಡನೇದು ಇನ್ನು ಕಾಂಗ್ರೆಸ್ ಗೊಂದಲಗಳು ಇರೋದು ಯಾರು ಟಿಕೆಟ್ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿ ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡಿ ಬಂದಾಗ ರಣಕಣ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಯಾಕೆಂದ್ರೆ ಟಿಕೆಟ್ ಮೂರ್ ಜನ ಆಯ್ಕೆ ಯಾರೋ ಬಿಟ್ಟಿನೋ ಪಾರ್ಟಿಗೆ ಹೋಗ್ತಾರಲ್ಲ ಇಲ್ಲ ಇಂಡಿಪೆಂಡೆಂಟ್ ಹೋಗ್ತಾರ ಶಕ್ತಿ ಅದ್ರ ಮೇಲೆ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಸಹ ಸಹ ಆ ಕ್ಷಣದ ಟ್ರೆಂಡ್ ಅಷ್ಟೇ ಇದು ಏನು ಅಂದ್ರೆ ಟೆಂಪ್ರವರಿ ಏನ್ ಬೇಕಾರೋ ಬದಲಾವಣೆಗಳಾಗಬಹುದು ಬಟ್ ಪ್ರತಿ ತಿಂಗಳ ಟ್ರೆಂಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಆ ಸಂಬಂಧಪಟ್ಟಂಗೆ ಏನ್ ಟ್ರೆಂಡ್ ಇದೆ ಅಂತ ಹೇಳ್ತಾ ಇದ್ವಿ ಕ್ಷಣಕ್ಕೆ ಜನರ ಮನಸ್ಸು ಲೆಕ್ಕಾಚಾರ ದಿಕ್ಕು ದೆಸೆ ಹಿಂಗಿದೆ ಅಂತ ಬಿಜೆಪಿ ತೊಂಬತ್ ಮೂರಲ್ಲಿ ಕಾಂಗ್ರೆಸ್ ಎಂಬತ್ತೇಳರಲ್ಲಿ ಜೆಡಿಎಸ್ ಮೂವತ್ತೊಂಬತ್ತರಲ್ಲಿ ಜನಾರ್ದನ ರೆಡ್ಡಿ ಪಾರ್ಟಿ ಅವರು ನಾಲ್ಕು ಇಂಡಿಪೆಂಡೆಂಟ್ ಒಂದು ಒಟ್ಟು ಐದು ಕಡೆ ಇತರರು ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಇನ್ನು ವೀಕ್ಷಕರೇ ನಾವು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಸ್ಟ್ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ